ನಮಸ್ಕಾರ ಈ ಟಿವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ 175ನೇ ತರಗತಿಗೆ ನಾವು ತಲುಪಿದೀವಿ ಮಂಡಿಯ ಕೀಲಿನ ಆರೋಗ್ಯದಲ್ಲಿ ಪಾತ್ರವಹಿಸತಕ್ಕಂತ ಮತ್ತಷ್ಟು ಆಸನಗಳನ್ನು ಅಭ್ಯಾಸ ಮಾಡೋಣ ಮಂಡಿಯ ಕೀಲು ಇದರ ರಚನೆಯೇ ಬಹಳ ವೈಶಿಷ್ಟ್ಯಪೂರ್ಣವಾಗಿರತಕ್ಕಂತದ್ದು ಇಲ್ಲಿ ಗಮನಿಸಬೇಕು ಆಂಟೀರಿಯರ್ ಕ್ರೂಷಿಯೇಟ್ ಮತ್ತು ಪೋಸ್ಟೀರಿಯರ್ ಕ್ರೂಷಿಯೇಟ್ ಲಿಗಮೆಂಟ್ ಇವುಗಳ ಜೊತೆಗೆ ಕೆಲಸ ಮಾಡತಕ್ಕಂತಹ ಇನ್ನೂ ಎರಡು ಪ್ರಮುಖ ಲಿಗಮೆಂಟ್ಗಳು ಅಂತ ಹೇಳಿದ್ರೆ ಇರತಕ್ಕಂತಹ ಲ್ಯಾಟ್ರಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಮತ್ತು ಮೀಡಿಯಲ್ ಕೊಲ್ಯಾಟ್ರಲ್ ಲಿಗಮೆಂಟ್ ಇದೆರಡು ಲಿಗಮೆಂಟ್ ಇದೆರಡೂ ಈ ಮಂಡಿಯ ಈ ತೊಡೆಯ ಮೂಳೆ ಮತ್ತು ಕಣಕಾಲೆಲುಬು ಒಂದನ್ನು ಬಿಟ್ಟು ಮತ್ತೊಂದು ಬೇರೆಡೆಗೆ ಸರಿಯದಂತೆ ತಡೆಯತಕ್ಕಂಥ ವ್ಯವಸ್ಥೆಯನ್ನು ಮಾಡುತ್ತೆ ಹಾಗಾಗಿ ಈ ನಾಲ್ಕು ಲಿಗಮೆಂಟ್ಗಳು ಬಹಳ ಒಂದು ಮಂಡಿಯ ಸ್ಥಿರತೆಯಲ್ಲಿ ಮಂಡಿಯ ಕೀಲಿನ ಸ್ಥಿರತೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಇವತ್ತು ನಾವು ಈ ವೀರಾಸನ ಅಥವಾ ಅರ್ಧವೀರಾಸನ ಅದರಲ್ಲಿ ವಿಶೇಷವಾಗಿ ತೊಡೆಯ ಮೇಲ್ಬದಿಯ ಸ್ನಾಯು ಕ್ವಾಡ್ರಿಸೆಪ್ ಮಸಲ್ಸ್ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಚಲನೆಯನ್ನು ಕೊಡತಕ್ಕಂತಹ ಒಂದು ಆಸನವನ್ನು ನಾವು ಗಮನಿಸೋಣ ಮೊದಲಿಗೆ ಒಂದು ದಿಂಬಿನಿಟ್ಕೋಬೇಕು ದಿಂಬನ್ನು ಬೆನ್ನುಗಂಬದ ಹತ್ತಿರಕ್ಕೆ ತೆಗೆದುಕೊಳ್ಳಿ ಬಲಗಾಲನ್ನು ವೀರಾಸನದಲ್ಲಿ ಮಡಚಬೇಕು ಎಡಗಾಲು ನೇರ ಮತ್ತು ಈ ತೊಡೆ ಸಮಾನಾಂತರ ಇರಬೇಕು ಎಡಗಾಲು ನೇರ ಆಗಬೇಕು ಹಿಮ್ಮಡಿ ಚಾಚಬೇಕು ಈ ದಿಂಬಿಟ್ಕೊಂಡಿರ್ತೀರಲ್ಲ ನೋಡಿ ಇದು ಈ ಕ್ವಾಡ್ರಿಸೆಪ್ ಮಸಲ್ಸ್ ತೊಡೆಯ ನಾಲ್ಕು ತಲೆಯ ಸ್ನಾಯುಗಳು ಅಂತ ಕರಿತೀವಿ ಮೇಲ್ಬದಿಯಲ್ಲಿರ್ತಕ್ಕಂಥದ್ದು ಇದು ಮಂಡಿಯ ಕೀಲು ಮತ್ತು ಈ ಪೃಷ್ಠದ ಮೂಳೆ ಇವೆರಡನ್ನೂ ಕೂಡಿಸುತ್ತೆ ಈಗ ನಾವು ಹೀಗೆ ಹಿಂದಕ್ಕೆ ಮಲಗಿದ್ರೆ ಇದು ಸಹ ಒಂದು ಉಪಯುಕ್ತ ರೀತಿಯಲ್ಲಿ ಚಾಚಲ್ಪಡುತ್ತೆ ಕೈಗಳನ್ನು ಆರಾಮಾಗಿ ಇಟ್ಕೊಳ್ಳಿ ಸೊ ದಿಸ್ ಗಿವ್ಸ್ ಎ ಗುಡ್ ಸ್ಟ್ರೆಚ್ ಫಾರ್ ದಿ ಟಾಪ್ ಆಫ್ ದಿ ಥೈ ತೊಡೆಯ ಮೇಲ್ಬದಿಯ ಸ್ನಾಯುಗಳು ಕ್ವಾಡ್ರಿಸೆಪ್ಸ್ ಇವುಗಳಿಗೆ ಒಳ್ಳೆಯ ಒಂದು ಚಾಚುವಿಕೆಯನ್ನು ಕೊಡುತ್ತೆ ಸುಮಾರು 30 ಸೆಕೆಂಡ್ಗಳಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬೇಕು ನಂತರ ನಿಧಾನವಾಗಿ ಮೇಲೆ ಕೇಳಿ ಮತ್ತು ಬಲಗಾಲನ್ನು ಮುಂದಕ್ಕೆ ಚಾಚಿ ಎಡಬದಿಯಲ್ಲಿ ಪುನರಾವರ್ತಿಸಿ ಇದೆಲ್ಲ ಏನಂತೇಳಿ ಒಂದು ಚಲನ ಸರಪಣಿ ಒಂದನ್ನು ಮತ್ತೊಂದು ಅವಲಂಬಿಸಿರುತ್ತೆ ಇಲ್ಲಿ ಬೆನ್ನುಗಂಬನ ಹಿಂದಕ್ಕೆ ಬಾಗಿ ಈ ಒಂದು ಪೆಲ್ವಿಕ್ ರೆಮ್ ಇದನ್ನ ಹೀಗೆ ಟಿಲ್ಟ್ ಮಾಡಿದ್ರೆ ಇದು ಎಳೆಯುತ್ತೆ ಅದು ಆರಂಭಿಕ ಹಂತದಲ್ಲಿ ಈ ದಿಂಬಿಟ್ಕೊಳ್ಳೋದು ಒಳ್ಳೆಯದು ಯಾಕೆಂದರೆ ನಮ್ಮ ಬಾಗುವಿಕೆ ಪ್ರಮಾಣ ಯಾರಿಗೆ ಕಮ್ಮಿ ಇರುತ್ತೋ ಆ ಬಾಗುವಿಕೆ ಪ್ರಮಾಣ ಅಂಥವರು ಸಹ ಬಹಳ ಕ್ಷೇಮಕರವಾಗಿ ಇದನ್ನು ಅಭ್ಯಾಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಮುಂದಗಡೆ ಇರತಕ್ಕಂಥ ಕಾಲು ಚಾಚಲ್ಪಟ್ಟಿರಬೇಕು ಈಗ ಯಾವ ಕಾಲು ಮಡಚಿರ್ತೀರೋ ಆ ಬದಿಯ ಈ ಸ್ನಾಯು ಉಪಯುಕ್ತವಾದಂಥ ಚಾಚುವಿಕೆಯನ್ನು ಪಡ್ಕೊಳ್ಳುತ್ತೆ ಮತ್ತು ಇದು ಉದರದ ಭಾಗ ಚಾಚಲ್ಪಡುತ್ತೆ ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳಿಗೂ ಸಹ ಇದು ಬಹಳ ಒಳ್ಳೆಯದು ಹೇಳಬೇಕಾದರೆ ಅಸ್ತವನ್ನು ಒತ್ತಿ ಮೇಲಕ್ಕೆ ಇದು ಸುಲಭ ಅನಿಸಿದ್ರೆ ನಾವು ದಿಂಬನ್ನು ಬಿಟ್ಟು ಈ ಒಂದು ಆಸನವನ್ನು ಮಾಡಿ ಇನ್ನೂ ಹೆಚ್ಚಿನ ಒಂದು ಚಲನೆಯನ್ನು ಪಡ್ಕೋಬೋದು ಅದಕ್ಕೆ ಯು ಜಸ್ಟ್ ಫಾಲ್ಡ್ ಯುವರ್ ರೈಟ್ ಲೆಗ್ ಬಟ್ ಇಫ್ ಯು ಹ್ಯಾವ್ ಟು ಡೂ ದಿಸ್ ಯು ಮಸ್ಟ್ ಎನ್ಶೂರ್ ದಟ್ ಯುವರ್ ಫ್ಲೆಕ್ಸಿಬಿಲಿಟಿ ಈಸ್ ಇನ್ ಫೇರ್ಲಿ ಗುಡ್ ಕಂಡೀಷನ್ ಮೊದಲು ಮೊಣಕೈಗಳನ್ನು ಹೀಗೆ ಒತ್ತಿ ಕಾಲು ನೇರವಣಿ ಮಂಡಿ ಮೇಲೆ ಕೇಳಬಾರ್ದು ಮಂಡಿಯನ್ನು ಒತ್ತಿರಬೇಕು
ನಂತರ ಕೈಗಳನ್ನು ಸಹ ಮೇಲಕ್ಕೆ ಚಾಚಿ ಕಾಲ್ನೇರ. ಇದು ಮಂಡಿಯ ಕೀಲು, ಪೃಷ್ಠದ ಕೀಲು, ಬೆನ್ನುಗಂಬದ ಭಾಗ ಇವೆಲ್ಲಕ್ಕೂ ಸಹ ಸಮಗ್ರವಾಗಿ ಒಳ್ಳೆಯದಾದಂಥ ಒಂದು ಚಲನೆ. ಎಲ್ಲಕ್ಕಿಂತ ಹೆಚ್ಚಿಗೆ ನಮ್ಮ ಮಂಡ್ಯ ಕೀಲಿನ ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ವಿಶೇಷವಾಗಿ ತೊಡೆಯ ಮೇಲ್ಬದಿಯ ಸ್ನಾಯುಗಳು ಒಳ್ಳೆಯ ಚಾಚುವಿಕೆಯನ್ನು ಈ ಒಂದು ಚಲನೆಯಲ್ಲಿ ಪಡ್ಕೊಳ್ಳುತ್ತೆ. ನಂತರ ಮೊಣಕೈಗಳನ್ನು ಒತ್ತಿ ನಿಧಾನವಾಗಿ ಮೇಲಕ್ಕೆ ಎಳಿ, ಮತ್ತೊಂದು ಬದಿಯಲ್ಲಿ ಪುನರಾವರ್ತಿಸಬೇಕು. ಸುಮಾರು 30 ಸೆಕೆಂಡಿಂದ 1 ನಿಮಿಷದಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬೇಕು. ಮಂಡಿ ಮೇಲೆ ಕೆಳಗೆ ಬಿಡಬಾರ್ದು, ಒತ್ತಿರಬೇಕು. ತೊಡೆಯ ಸ್ನಾಯುಗಳನ್ನು ಬಿಗಿ ಮಾಡಬೇಕು. ದೆನ್ ಯು ಗೆಟ್ ದಟ್ ಗುಡ್ ಸ್ಟ್ರೆಚ್ ಫಾರ್ ದಿ ಕ್ವಾಡ್ರಿಸೆಪ್ಸ್. ಸೊ ನಾವು ಈ ತೊಡೆಯ ಮೇಲ್ಬದಿಯ ಸ್ನಾಯುಗಳಿಗೆ ಕೊಡತಕ್ಕಂಥ ಎಲ್ಲ ಚಲನೆಗಳು, ವಿಶೇಷವಾಗಿ ಮಂಡಿಯ ಚಿಪ್ಪು ಮತ್ತು ಒಟ್ಟಾರೆಯ ಮಂಡಿಯ ಕೀಲಿಗೆ ಬಹಳ ಉಪಯುಕ್ತ.